السلام عليكم ورحمة الله وبركاته. الحمد لله رب العالمين والعاقبة للمتقين، أما بعد، أعوذ بالله من الشيطان الرجيم، بسم الله الرحمن الرحيم. ذلك الكتاب لا ريب فيه هدى للمتقين، رب اشرح لي صدري ويسر لي أمري واحلل عقدة من لساني يفقه قولي. ಸರ್ವ ಸ್ತುತಿಗಳು, ಸರ್ವ ಹೊಗಳಿಕೆಗಳು ಸಕಲ ವಿಶ್ವದ ಒಡೆಯನಾದ, ಸೃಷ್ಟಿಕರ್ತನಾದ, ಪರಿಪಾಲಕನಾದ ಅಲ್ಲಾಹನಿಗಾಗಿ ಮೀಸಲು, ಹಾಗೂ ಅಲ್ಲಾಹನ ಕಡೆಯಿಂದ ಕಳುಹಿಸಲ್ಪಟ್ಟ ಪ್ರವಾದಿಗಳು, ಪೈಗಂಬರರು, ನಮ್ಮ ನಿಮ್ಮೆಲ್ಲರ ಅಂತಿಮ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಶಾಂತಿ ಮತ್ತು ಅನುಗ್ರಹವಾಗಲಿ. ಹಾಗೂ ಅಲ್ಲಾಹನ ಕಡೆಯಿಂದ ಕಳುಹಿಸಲ್ಪಟ್ಟ ಪ್ರವಾದಿಗಳು, ಪೈಗಂಬರರು, ನಮ್ಮ ನಿಮ್ಮೆಲ್ಲರ ಅಂತಿಮ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಶಾಂತಿ ಮತ್ತು ಅನುಗ್ರಹವಾಗಲಿ. ಆತ್ಮೀಯನ ಸಹೋದರ ಸಹೋದರಿಯರೇ, ಇಂದಿನ ನನ್ನ ಚರ್ಚೆಯ ವಿಷಯವಾಗಿದೆ ಕುರಾನ್ ಎಲ್ಲರಿಗಾಗಿ. ಪವಿತ್ರನಾದ ಅಲ್ಲಾಹನು ಹೇಳುತ್ತಾನೆ ತನ್ನ ಪವಿತ್ರ ಗ್ರಂಥ ಕುರಾನಿನ ಸೂರೆ ಅಲ್ ಬಕರಾ ಅಧ್ಯಾಯ 2 ಸೂಕ್ತ 2 ಮತ್ತು 3ರಲ್ಲಿ, ಝಾಲಿಕಲ್ ಕಿತಾಬು ಲಾ ರೈಬ ಫೀಹಿ ಹುದಲ್ಲಿಲ್ ಮುತ್ತಕೀನ್. ಇದು ದೈವಿಕ ಗ್ರಂಥ, ಇದು ಅಲ್ಲಾಹನ ಕಡೆಯಿಂದ ಅವತೀರ್ಣಗೊಳಿಸಲ್ಪಟ್ಟಂತಹ ಗ್ರಂಥವಾಗಿದೆ. ಈ ಒಂದು ಗ್ರಂಥದಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ. ಈ ಒಂದು ಗ್ರಂಥ ಭಯಭಕ್ತಿಯುಳ್ಳವರಿಗೆ ಮಾರ್ಗದರ್ಶಿಯಾಗಿದೆ. ಯಾರ ಮನಸ್ಸಿನಲ್ಲಿ ಅಲ್ಲಾಹನ ತಕ್ವಾ ಇದೆ, ಅಲ್ಲಾಹನ ಭಯವಿದೆ, ಯಾರು ಅಲ್ಲಾಹನು ಅವತೀರ್ಣಗೊಳಿಸಿದಂತಹ ಗ್ರಂಥದ ಸೂಕ್ತಗಳ ಪ್ರಕಾರವಾಗಿ ತನ್ನ ಜೀವನವನ್ನು ಅನುಸರಣೆಯನ್ನು ಮಾಡುತ್ತಾನೆ, ಅಂತಹ ಜನಗಳಿಗೆ ಈ ಒಂದು ಪವಿತ್ರ ಗ್ರಂಥ ಕುರಾನ್ ಮಾರ್ಗದರ್ಶಿಯಾಗಿದೆ. ಅಲ್ಲಾಹನು ಹೇಳುತ್ತಾನೆ, ಅಲ್ಲದೀನ ಯುಮಿನೂನ ಬಿಲ್ ಗೈಬಿ ವಯುಕೀಮೂನ ಸ್ಸಲಾತ ವಮಿಮ್ಮ ರಜಕನಾಹುಮ್ ಯುನ್ಫಿಕೂನ್. ಪರೋಕ್ಷದ ಮೇಲೆ, ಪರೋಕ್ಷದ ದಿನದ ಮೇಲೆ ವಿಶ್ವಾಸವಿರಿಸುವವರಿಗೆ, ಪರೋಕ್ಷದ ದಿನ ಆ ಲೆಕ್ಕಾಚಾರದ ದಿನ, ಪರಲೋಕದ ದಿನದ ಮೇಲೆ ಯಾರು ವಿಶ್ವಾಸವನ್ನು ಇರಿಸುತ್ತಾರೆ ಮತ್ತು ನಮಾಜನ್ನು ಯಾರು ಸಂಸ್ಥಾಪಿಸುತ್ತಾರೆ ಮತ್ತು ಅಲ್ಲಾಹನು ನೀಡಿದಂತಹ ಸಂಪತ್ ಸೌಕರ್ಯಗಳಿಂದ ಅಲ್ಲಾಹನ ಮಾರ್ಗದಲ್ಲಿ ಯಾರು ವ್ಯಯಿಸುತ್ತಾರೆ, ಬಡವರ ಮೇಲೆ, ನಿರ್ಗತಿಗರ ಮೇಲೆ, ಅನಾಥ ಮಕ್ಕಳ ಮೇಲೆ, ನೆರೆಹೊರೆಯವರ ಮೇಲೆ, ದುರ್ಬಲರ ಮೇಲೆ ಯಾರು ಅಲ್ಲಾಹನ ಮಾರ್ಗದಲ್ಲಿ ತಮ್ಮ ಸಂಪತ್ ಸೌಕರ್ಯಗಳನ್ನು ಖರ್ಚು ಮಾಡುತ್ತಾರೆ, ಅಂತಹ ಜನಗಳಿಗೆ ಈ ಒಂದು ಪವಿತ್ರ ಗ್ರಂಥ ಕುರಾನ್ ಮಾರ್ಗದರ್ಶಿಯಾಗಿದೆ. ಅಲ್ಲಾಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸುರೆ ಅಶೂರ ಅಧ್ಯಾಯ 26 ಸೂಕ್ತ 192ರಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಇನ್ನಹು ಲತನ್ಝೀಲು ರಬ್ಬಿಲ್ ಆಲಮೀನ್. ಇದು ಪವಿತ್ರ ಗ್ರಂಥ ಕುರಾನ್ ಸರ್ವ ಲೋಕಗಳ ಪಾಲಕ ಪ್ರಭುವಿನಿಂದ ಅವತೀರ್ಣಗೊಳಿಸಿದಂತಹ ಗ್ರಂಥವಾಗಿದೆ. ಈ ಒಂದು ಗ್ರಂಥ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಅಲ್ಲಾಹನು ಅವತೀರ್ಣಗೊಳಿಸಿದಂತಹ ಗ್ರಂಥವಾಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ರಚಿಸಿದಂತಹ ಗ್ರಂಥವಲ್ಲ, ಬದಲಾಗಿ ಸರ್ವ ಲೋಕಗಳ ಸೃಷ್ಟಿಕರ್ತ, ಪಾಲಕ, ಪ್ರಭುವಾಗಿರುವಂತಹ ಅಲ್ಲಾಹನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮೇಲೆ ಈ ಗ್ರಂಥವನ್ನು ಅಲ್ಲಾಹನು ಅವತೀರ್ಣಗೊಳಿಸಿದ್ದಾನೆ. ಅಲ್ಲಾಹನು ತನ್ನ ಪವಿತ್ರ ಗ್ರಂಥ ಕುರಾನಿನ ಸೂರೆ ಅಲ್ ಬಕರಾ ಅಧ್ಯಾಯ 2 ಸೂಕ್ತ 185ರಲ್ಲಿ ಅಲ್ಲಾಹನು ಹೇಳುತ್ತಾನೆ, ಶಹರು ರಮಜಾನ್ ಅಲ್ಲಜಿ ಉನ್ಜಿಲ ಫೀಹಿ ಲ್ಕುರ್ಆನ್ ಹುದಲ್ಲಿನ್ ನಾಸಿ ವಬಯ್ಯಿನಾತಿನ್ ಮಿನಲ್ ಹುದಾ ವಲ್ ಫುರ್ಖಾನ್. ಮಾನವರಿಗೆ ಸನ್ಮಾರ್ಗ, ಮಾರ್ಗದರ್ಶಕ ಮತ್ತು ಸತ್ಯ ಸತ್ಯಗಳಲ್ಲಿರುವ ಅಂತರವನ್ನು ಸುವ್ಯಕ್ತವಾಗಿ ತಿಳಿಸುವ ಶಿಕ್ಷಣಗಳನ್ನೊಳಗೊಂಡಿರುವ ಕುರಾನ್ ಅವತೀರ್ಣಗೊಂಡ ತಿಂಗಳು ರಮದಾನ್ ಆಗಿದೆ. ನನ್ನ ಆತ್ಮೀಯ ಸಹೋದರರೇ, ಅಲ್ಲಾಹನು ಈ ಪವಿತ್ರ ಗ್ರಂಥ ಕುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಮಾನವರಿಗಾಗಿ ಸನ್ಮಾರ್ಗದರ್ಶನವಾಗಿದೆ, ಮಾನವರಿಗಾಗಿ ಈ ಒಂದು ಪವಿತ್ರ ಗ್ರಂಥ ಕುರಾನ್ ಮಾರ್ಗದರ್ಶಕವಾಗಿದೆ ಮತ್ತು ಈ ಒಂದು ಪವಿತ್ರ ಗ್ರಂಥ ಕುರಾನ್ ಸತ್ಯ ಮತ್ತು ಅಸತ್ಯಗಳಲ್ಲಿರುವಂತಹ, ಸತ್ಯ ಮತ್ತು ಸುಳ್ಳಿನಲ್ಲಿರುವಂತಹ ಅಂತರವನ್ನು ಮುಚ್ಚು ಮರೆಯಿಲ್ಲದೆ ಸುವ್ಯಕ್ತವಾಗಿ ಬಹಿರಂಗಪಡಿಸುವಂತಹ ಶಿಕ್ಷಣವನ್ನು ಒಳಗೊಂಡಿರುವಂತಹ ಗ್ರಂಥವಾಗಿದೆ ಪವಿತ್ರ ಗ್ರಂಥ ಕುರಾನ್. ಅದೇ ರೀತಿಯಾಗಿ ಪವಿತ್ರ ಗ್ರಂಥ ಕುರಾನಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಸೂರೆ ಇಬ್ರಾಹಿಂ ಅಧ್ಯಾಯ 14 ಸೂಕ್ತ 1ರಲ್ಲಿ, ಅಲಿಫ್ ಲಾಮ್ ರಾ ಕಿತಾಬುನ ಅನ್ಜಲ್ನಾಹು ಇಲೈಕ ಲಿತುಖ್ರಿಜನ್ ನಾಸ ಮಿನಲ್ ಜುಲುಮಾತಿ ಇಲನ್ ನೂರ್. ಅಲಿಫ್ ಲಾಮ್ ರಾ ವ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೇ, ಇದೊಂದು ಗ್ರಂಥ, ನೀವು ಜನರನ್ನು ಅವರ ಪ್ರಭುವಿನ ಆಜ್ಞೆಯಂತೆ
ಅಂಧಕಾರಗಳಿಂದ ಹೊರತೆಗೆದು ಪ್ರಕಾಶದ ಕಡೆಗೆ ತರಲಿಕ್ಕಾಗಿ ನಾವು ಇದನ್ನು ನಿಮಗೆ ಅವತೀರ್ಣಗೊಳಿಸಿರುತ್ತೇವೆ. ನನ್ನ ಆತ್ಮೀಯ ಸಹೋದರರೇ, ಅಂಧಕಾರದ ಈ ಒಂದು ಪವಿತ್ರ ಗ್ರಂಥ ಕುರಾನ್ ಜನಗಳಿಗೆ ಅಂಧಕಾರದಿಂದ ತೆಗೆದು ಪ್ರಕಾಶದ ಕಡೆಗೆ ತರುವಂತಹ ಒಂದು ಗ್ರಂಥವಾಗಿದೆ. ಜನಗಳಿಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ತರಿಸುವಂತಹ ಒಂದು ಗ್ರಂಥವಾಗಿದೆ. ಈ ಒಂದು ಗ್ರಂಥ ಕೇವಲ ಮುಸಲ್ಮಾನರದ್ದಲ್ಲ, ಈ ಒಂದು ಪವಿತ್ರ ಗ್ರಂಥ ಕುರಾನ್ ಕೇವಲ ಮುಸ್ಲಿಮರಿಗಾಗಿ ಅವತೀರ್ಣಗೊಳಿಸಿದಂತಹ ಗ್ರಂಥವಲ್ಲ. ಅಲ್ಲಾಹನು ಪವಿತ್ರ ಗ್ರಂಥ ಕುರಾನಿನ ಹಲವಾರು ಕಡೆಗಳಲ್ಲಿ ಅಲ್ಲಾಹನು ಹೇಳುತ್ತಾನೆ, ಯಾ ಅಯ್ಯುಹನ್ನಾಸ್, ಯಾ ಅಯ್ಯುಹನ್ನಾಸ್, ಯಾ ಅಯ್ಯುಹನ್ನಾಸ್ ಎಂದು. ನಾಸ್, ಯಾ ಅಯ್ಯುಹನ್ನಾಸ್, ಓ ಜನರೇ, ಓ ಮಾನವರೇ ಎಂದಾಗಿದೆ. ನನ್ನ ಆತ್ಮೀಯ ಸಹೋದರರೇ, ಈ ಒಂದು ಪವಿತ್ರ ಗ್ರಂಥ ಕುರಾನ್ ಇದು ಸಕಲ ಮಾನವರಿಗಾಗಿ ಒಂದು ಮಾರ್ಗದರ್ಶಕ, ಸತ್ಯ ಮತ್ತು ಅಸತ್ಯಗಳಲ್ಲಿರುವಂತಹ ಶಿಕ್ಷಣವನ್ನು ಒಳಗೊಂಡಿರುವಂತಹ ಕುರಾನ್ ಇದು ಪ್ರಭಾವಶಾಲಿ, ಪ್ರತಿಷ್ಠನಾದಂತಹ ಆ ಅಲ್ಲಾಹನಿಂದ ಅವತೀರ್ಣಗೊಳಿಸಿದಂತಹ ಗ್ರಂಥವಾಗಿದೆ. ಕೊನೆಯದಾಗಿ ನಾನು ಆ ಅಲ್ಲಾಹನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಮಗೆಲ್ಲರಿಗೂ ಸಹ ಆ ಅಲ್ಲಾಹನು ಈ ಪವಿತ್ರ ಗ್ರಂಥ ಕುರಾನಿನ ಎಲ್ಲ ಅಧ್ಯಾಯಗಳನ್ನು, ಸೂಕ್ತಗಳನ್ನು ಅಲ್ಲಾಹನ ಆಜ್ಞೆಯಿಂದ, ಅಲ್ಲಾಹನ ಅನುಗ್ರಹದಿಂದ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಧ್ಯಯನವನ್ನು ಮಾಡಲು ಮತ್ತು ಅದರ ಮೇಲೆ ಅನುಸರಣೆಯನ್ನು ಮಾಡಲು ನಮಗೆಲ್ಲರಿಗೂ ಸಹ ಅಲ್ಲಾಹನು ತೌಫೀಕನ್ನು ನೀಡಲಿ, ಅನುಗ್ರಹವನ್ನು ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ವಾ ಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವ ರಹ್ಮತುಲ್ಲಾಹಿ ವ ಬರಕಾತುಹು.